You are watching Shut Up Times News Bangalore. I am Zakaria Anwar. BWSSB and BBMP workers are jointly demanding the government of Karnataka to provide one salary for one work. In this regard, workers are holding the protest on 19 December in Bangalore. Workers allege that BWSSB and BBMP employees are getting one salary for permanent employees and one salary for contract basis workers, while the Constitution of India gives equal rights to everyone. In this regard, they held meeting at Maslipata service station last week, where Advocate Balan addressed the gathering. These workers called Advocate Balan as a second Ambedkar. Here is a special report. ಹೇಳ್ದಿರ್ತಾರೆ ಅದು ಸಪ್ರೇಟು, ನಾನು ಹೇಳಿದ ಅದು ಸತೀಶ್ ಹೇಳಿದ್ದೆ, ನಾನು ಸತೀಶು ಮತ್ತು ಇಲ್ಲ ಯಾರು ಇನ್ಚಾರ್ಜು ಅಮ್ಮ ಇನ್ನೋದು ನೀವೆಲ್ಲ ಸೇರಿ ಅದು ಒಂದು ಲಿಸ್ಟ್ ತಗೊಂಡೋಗಿ ಅದು ಸರತ್ ಹತ್ರ ಹಾಕ್ಬಿಡಿ. ಹ್ಞೂ ಸರ್. ಇವತ್ತು ನಾವು ಆ ವಿಷಯ ಸಪ್ರೇಟು, ಮೇನ್ ಇಶ್ಯೂನ ಬಿಟ್ಟು ಸೈಡ್ ಇಶ್ಯೂ ಮಾಡಕ್ಕೆ ಹೋಗ್ತೇವೆ. ಸರಿ ಸರ್. ಆಯ್ತಾ? ಮೇನ್ ಇಶ್ಯೂ ನಿಮ್ಮ ಸಂಬಳ. ಹ್ಞೂ ಸರ್. ಬೋನಸ್ಸು ಸಮಾನ ಕೆಲಸಕ್ಕೆ ಸಮಾನ ವೇತನ, ಈಗ 15-16 ಕೊಡ್ತಾ ಇದ್ದಾರೆ. ಅದನ್ನ ನಾವು 35-40 ಸಾವಿರ ರೂಪಾಯಿಗೆ ಹೋಗ್ಬೇಕು. ಈ ವಿಚಾರನ್ನ ಇವತ್ತು ನಾವು ಮಾತಾಡಕ್ಕೆ ಬಂದಿದ್ದೀವಿ. ನೋಡಿ, ಈಗಾಗಲೇ 1500 ಕೇಸು ನಾವು ಹಾಕಿದ್ದೀವಿ, ಅದು ಪೆಂಡಿಂಗ್ ಇದೆ. ಕಾನೂನು ಹೇಳುತ್ತೆ ಒಂದೇ ಕೆಲಸ ಒಂದೇ ಸಂಬಳ. ಇಲ್ಲಿ ಪರ್ಮನೆಂಟ್ ವಾಲ್ ಮ್ಯಾನ್ಗಳಿಗೆ ಒಂದು ಸಂಬಳ, ಕಾಂಟ್ರಾಕ್ಟ್ನಲ್ಲಿ ಇರೋರಿಗೆ ಒಂದು ಸಂಬಳ ಇದೆ. ಡಾಕ್ಟರ್ ಅಂಬೇಡ್ಕರ್ ಕಾನೂನು ಬರೆದಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದರಲ್ಲಿ ಅವ್ರು ಬರೆದಿದ್ದಾರೆ ಸಮಾನತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಇದೆಲ್ಲ ಕೂಡ ಬರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ 1971 ಇಸ್ವಿಯಲ್ಲಿ ಒಂದು ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಅಬಾಲಿಷನ್ ಆಕ್ಟ್ ಅಂತ ಮಾಡಿದ್ರು. ಅಂದರೆ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಬೇಕು, ಅದು ಪರ್ಮನೆನ್ಸಿ ಮಾಡಬೇಕು ಅವರಿಗೆ ಅನ್ನೋದು ಒಂದು. ಅದರಲ್ಲಿ ರೂಲ್ಸ್ ಹಾಕಿದ್ರು 25(2)(5)(a) ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಅಂಡ್ ಅಬಾಲಿಷನ್ ರೂಲ್ಸ್. ಈ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ಒಂದೇ ಕೆಲಸ ಇದ್ರೆ ಒಂದೇ ಸಂಬಳ. ಈಗ ವಾಲ್ ಮ್ಯಾನ್ ಅಂದ್ರೆ ವಾಲ್ ಮ್ಯಾನ್, ಅದರಲ್ಲಿ ಪರ್ಮನೆಂಟ್ ವಾಲ್ ಮ್ಯಾನ್ಗೆ ಒಂದು ಸಂಬಳ, ಗುತ್ತಿಗೆ ಪದ್ಧತಿನಲ್ಲಿ ಇನ್ನೊಂದು ಸಂಬಳ ಅನ್ನೋದು ಅದು ಕಾನೂನಿಗೆ ವಿರೋಧ. ಈ ಕಾನೂನು ಅಡಿಯಲ್ಲೇ ನಾವು ಕೇಸ್ ಹಾಕಿರೋದು ಅದು ನಿಮ್ಗೆಲ್ಲ ಗೊತ್ತಿದೆ. ಕಾರ್ಮಿಕ ಭವನಿಗೆ ಬಂದಿದ್ದೀರಾ, ಕಮಿಷನರ್ ಕೂಡ ಎಲ್ಲ ನಮ್ಮ ಹತ್ರ ಮಾತುಕತೆ ನಡೆಸಿದ್ರು. ಆದರೆ ಮಧ್ಯದಲ್ಲಿ ಸ್ವಲ್ಪ 2 ವರ್ಷದಿಂದ ಸಂಘಟನೆ ನಡೆಸಿಲ್ಲ, ಅದೇನು ಕಾರಣ ಅನ್ನೋದೆಲ್ಲ ನಿಮಗೆ ಗೊತ್ತು. ಈಗ ಮತ್ತೆ ಅದನ್ನು ಶುರು ಮಾಡಬೇಕು, ಆ ಕೇಸನ್ನು ನಾವು ಮತ್ತೆ ಜಾರಿ ಮಾಡಿಕೊಂಡು ನಾವು ಇನ್ನೂ ಒಂದು 10-15 ಸಾವಿರ ರೂಪಾಯಿ ಜಾಸ್ತಿ ಸಂಬಳ ಪಡೆಯಬೇಕು. 8 ಗಂಟೆನೇ ಕೆಲಸ ಜಾಸ್ತಿ, 8 ಗಂಟೆ ಮೇಲೆ ಕೆಲಸ ಮಾಡಿ ಅಂದರೆ ಓ ಟಿ ಕೊಡಬೇಕು. ಎಲ್ಲರಿಗೂ ಯೂನಿಫಾರ್ಮ್ ಇದೆ, ಶೂ ಕೊಟ್ಟಿಲ್ಲ. 250 ಜನಕ್ಕೆ ಜಾಸ್ತಿ ಇದ್ರೆ ಅವ್ರಿಗೆ ಕ್ಯಾಂಟೀನ್ ಇರಬೇಕು ಅನ್ನೋದು ಇದೆ. ಈಗ BBMP ಪೆನ್ಷನ್ ಯಾ ಇದ್ದಾರೆ, ನಾನು ಇದನ್ನ 15 ವರ್ಷಕ್ಕೆ ಮೊದಲು ಇಲ್ಲ ಮಾತಾಡ್ತಿದ್ದೆ ನಾನು. ಏ ಮೀಕಂತ ಬೋಯ್ನ ಮೀಯಲ್ಲ ಬೋಯ್ನ ಮೀಯಲ್ಲ ನೀ ಆ ಸರ್ ಮಾ ಗೊತ್ತಿಂದ ನಮಗೆ ಬರುತ್ತೆ ಅಂತ ಕೇಳ್ತಿದ್ರು, ಬಂತಾ ಇಲ್ಲಪ್ಪ ಬಂತು. ಅವ್ರಿಗೆ ಈಗ ಫುಡ್ಡು ಏನೋ ಅನ್ನ ಸಾಂಬಾರು ರಸ ಕೊಡ್ತಾರೆ, ಕೇಸರಿ ಬಾತು ಉಪ್ಪಿಟ್ಟು ಪೊಲೋವು ಪುಳಿಯೋಗರೆ ಏನೋ ಒಂದು ಕೊಡ್ತಾರೆ, ಡೈಲಿ ಕೊಡ್ತಾರಲ್ಲ ಡೈಲಿ. ಅವ್ರಿಗೆ ಊಟ ಇಲ್ಲ, ನಿಮಗೆ ಊಟ ಇಲ್ಲ ಅಂದರೆ ನೀವು ಸಂಘಟನೆ ಮಾಡಿಲ್ಲ, ಹೋರಾಟ ಮಾಡಿಲ್ಲ, ನೀವು ಹೋರಾಟ ಮಾಡಿಲ್ಲ. ಅದರಿಂದ ಈಗ ನಾವು ಮಧ್ಯಾಹ್ನ ಕ್ಯಾಂಟೀನ್ ಕೊಡಬೇಕು. ನೀವು ಎಲ್ಲೋ ಮಾಡಿ ಅಡುಗೆ ಎಲ್ಲೋ ಮಾಡಿ ತಂದು ಕೊಡಿ, ಹೆಂಗೆ BBMP ತಂದು ಕೊಡ್ತಾರೆ? ಇದು ಕಾನೂನು. ಇಲ್ಲಿ ITC ಇಲ್ಲಿಂದ ಎಲ್ಲ ಹೋಯ್ತು, ಅಲ್ಲಿ ಒಳ್ಳೆ ಕಡೆಗೆ ಟಿಫನ್ನು ಮಧ್ಯಾಹ್ನ ಊಟ ಎಲ್ಲನೂ ಕೊಡ್ತಿದ್ರು, ಮೈಕೋದಲ್ಲಿ ಕೊಡ್ತಾರೆ. ಪ್ರತಿ ಕೆಲಸ ಮಾಡೋರಿಗೆ ಊಟ ಕೊಡಬೇಕನ್ನೋದು ಕಾನೂನು ಹಿಂಗಿಲ್ಲ ಅಲ್ವಾ? ಮತ್ತೆ ಕಾನೂನು ಕೊಡಬೇಕು, ಕಾನೂನು ಅವ್ರ ಅಪ್ಪಂದ ಕೊಡಬೇಕು, ಅದು ಡಿಮ್ಯಾಂಡ್ ಇದೆ.
ಈಗ ಇವ್ರು ಕೊಟ್ಟರು ಯಾವುದೋ ಕಾರ್ಡು ಅದು ನವೋದ್ಯ. ಓ ಯಾರೇ ಅವನು ನವೋದ್ಯ ಪಕ್ಕ ಫ್ರಾಡ್ ಅವನು. ಕಾಂಟ್ರಾಕ್ಟ್ರು ಬೇಡ ನಮಗೆ, ಬೇಕಾ? ಬೇಡ. ಇದು ಗೌರ್ಮೆಂಟ್ದು, ಇದು ಬಿ ಡಬ್ಲ್ಯೂ ಎಸ್ ಎಸ್ ಪಿ, ಈ ಏರಿಯಾ ಬಿ ಡಬ್ಲ್ಯೂ ಎಸ್. ಈ ಜನರಿಗೆಲ್ಲ ನೀವು ನೀರು ಸರಬರಾಜು ಮಾಡ್ತೀರ, ನೀರು ಕಾವೇರಿ ನವೋದ್ಯ ಅವ್ನ ಯಾಕೆ ಮಧ್ಯದಲ್ಲಿ? ಈಗ ಇವರು ಕಾಂಟ್ರಾಕ್ಟ್ರುಗಳಿದ್ರು ಮೊದಲು ಬಿ ಬಿ ಎಂ ಪಿನಲ್ಲಿ, ಈಗ ಇದರ ಇದರ ಅಭಿಪ್ರಾಯ ಇವಾಗ ಎರಡು ಮೂರು ಜನ ಇದರೆಲ್ಲ ಕಡಿಮೆ ಆಗೋಗ್ಬಿಟ್ಟು. ಈಗ ಅವ್ರ ಹೆಸರು ಬಂದು ಗುತ್ತಿಗೆ ಕಾರ್ಮಿಕರಲ್ಲ, ಡಿ ಪಿ ಎಸ್ ಡೈರೆಕ್ಟ್ ಬಿ ಬಿ ಎಂ ಪೇಮೆಂಟ್, ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ಡಿ ಪಿ ಎಸ್. ನೀವು ಕಾಂಟ್ರಾಕ್ಟ್ರು ಗುತ್ತಿಗೆ ಕಾರ್ಮಿಕರು, ನೀವು ನೀವು ಕೂಡ ಡಿ ಪಿ ಎಸ್ಗೆ ಬರಬೇಕು. ಅವ್ರು ಬಂದರೆ ನೀವು ಯಾಕೆ ಬರೋದಿಲ್ಲ ಅಂದರೆ ನೀವು ಒಂದು ಸಂಘಟನೆಯನ್ನು ಇಟ್ಕೋಬೇಕು. ಸಂಘಟನೆ ಬಿಟ್ಬಿಟ್ಟು ಅದ ಆಗುತ್ತೆ. ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ಬೋನಸ್ ಕೊಡಬೇಕು. ಅಂಜು ಪರವೇಸಿದ್ರು, ಅವ್ರು ಹೇಳಿದ್ರು ಬೋನಸ್ ಕೊಡ್ತೀನಿ, ನಾನು ಅಮೆರಿಕಾಗೆ ಹೋಗಿ ಬಂದ ಮೇಲೆ ಕೊಡ್ತೀನಿ ಅಂದರು. ಒಂದು ತಿಂಗಳು ಸಂಬಳ ಬಂತು, ಓ ಬೋನಸ್ ಕೊಡ್ತಾರೆ ವರ್ಷ ವರ್ಷ ಬರುತ್ತೆ ಅಂದರೆ ಅದು ಅರಿಯರ್ಸ್ ಅಂತ ಹೇಳ್ಬಿಟ್ರು. ನಿಮ್ಮ ಸಂಬಳ ಕೂಡ ಜಾಸ್ತಿ ಆಯಿತು ಸಂಘಟನೆ ಮಾಡಿದ ಮೇಲೆ. ಮಧ್ಯದಲ್ಲಿ ಯಾರೋ ಇಬ್ಬರು ಮೂರು ಜನ ಸೇರಿಕೊಂಡು ರೋಲ್ ಕಾಲ್ ಮಾಡಿಕೊಂಡು ಸಂಘಟನೆ, ಅವ್ರ ಹೆಸರು ಯಾರು ನಿಮ್ಗೆ ಗೊತ್ತಿಲ್ಲ, ನಾನು ಅವ್ರ ಹೆಸರು ಹೇಳೋದು ಬೇಕಾಗಿಲ್ಲ. ಆದ್ರಿಂದ ಇವತ್ತು ನಾವು ಸೇರಿದ್ವಿ ಇಲ್ಲಿ, ಇದು ಮೂರನೇ ಮೀಟಿಂಗ್ ಇವತ್ತು. ಇವೆಲ್ಲ ಮಾತಾಡಿದ ಮೇಲೆ ಕೊನೆಯಲ್ಲಿ ಮಾತಾಡೋದಂದ್ರೆ ಅವ್ರೇನೋ ಶುರು ಮಾಡಬೇಕು. ಆದ್ರಿಂದ ನಾವು ಈ ಹತ್ತೊತ್ತಾಯ ಮೀಟಿಂಗ್ ಇದೆ ಹತ್ತೊಂಬತ್ತನೇ ತಾರೀಕು, ಅದರಲ್ಲಿ ನೋಟಿಸಲ್ಲಿ ಹಾಕಿದ್ದೀವಿ ನಾವು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ, ಅವ್ರನ್ನ ಪರ್ಮನೆಂಟ್ ಮಾಡಿ, ಅವ್ರಿಗೆ ಬೋನಸ್ ಕೊಡಿ, ಅವ್ರಿಗೆ ಮಧ್ಯಾಹ್ನ ಕ್ಯಾಂಟೀನ್ ಸವಲತ್ತು ಕೊಡಿ. ಇ ಎಸ್ ಒ ಇ ಪಿ ಎಫ್ ನಿಂದ ಯಾರು ಇರಬಾರ್ದು. ನೀವು ರಿಟೈರ್ ಆದರೆ ಒಂದು ರೂಪಾಯಿ ಕೊಡಲ್ಲ, ಬರುತ್ತಾ? ಪರ್ಮನೆಂಟ್ ಅವರು ರಿಟೈರ್ ಆದರೆ 50 ಲಕ್ಷ 30 ಲಕ್ಷ 40 ಲಕ್ಷ ತಗೊಳುತ್ತೆ. ನೀವು ರಿಟೈರ್ ಆದರೆ ಆವತ್ತು ದಿವಸ 65 ಅಂದರೆ ಬ್ಯಾಂಕ್ ಇಟ್ಕೊಂಡು ಕಳಿಸ್ತಾರೆ. ಒಂದು ಮರ್ಯಾದೆ ಕೂಡ ಇಲ್ಲ. ಪರ್ಮನೆಂಟ್ ಅವ್ರು ರಿಟೈರ್ ಆದರೆ ಬ್ಯಾಂಕ್ ಬಿಟ್ಟು 6 ಲಕ್ಷ ಹಾಕಿ ಊಟ ತಿಂಡಿ ಎಲ್ಲ ಹಾಕಿ ಅವ್ರು ಇಟ್ಕೊಂಡು ಕಳಿಸ್ತಾರೆ. ಆದ್ರಿಂದ ಗುತ್ತಿಗೆ ಪದ್ಧತಿನಲ್ಲಿ ಇರೋರು 60 ವಯಸ್ಸಾಗಿ ರಿಟೈರ್ ಆದರೆ ಗ್ರಾಚ್ಯುಟಿ ಕೊಡಬೇಕು. ಗ್ರಾಚ್ಯುಟಿ ಅಂದರೆ ನೀವು ಎಷ್ಟು ತಿಂಗಳಿಗೆ ಎಷ್ಟು ವರ್ಷ ಕೆಲಸ ಮಾಡ್ತಾ ಅಷ್ಟು 15 ದಿವಸ ಸಂಬಳ ಕೊಡ್ತೀವಿ. ಇದೆಲ್ಲ ಕೂಡ ಕಾನೂನಿನಲ್ಲಿ ಇರೋದು, ಹೊಸದಾಗಿ ಏನೂ ಕೇಳ್ತಾ ಇಲ್ಲ. ನಮಗೊಂದು ಕಾರ್ ಕೊಡಿ, ಇಲ್ಲ ಟ್ಯಾಕ್ಸ್ ಟೌನ್ನಲ್ಲಿ ಮನೆ ಕೊಡಿ, ಬಂಗ್ಲಾ ಕೊಡಿ ಅಂತ ಏನಾದರೂ ಕೇಳ್ತಾ ಇದ್ದೀವ? ಇದೆಲ್ಲ ಕಾನೂನಿನಲ್ಲಿ, ಸಂಬಳ ಕೊಡಿ, ಊಟ ಕೊಡಿ, ಬಟ್ಟೆ ಕೊಡಿ, ಇಷ್ಟೇ ಕೇಳ್ತಾ ಇದ್ದೀವಿ. ಇದೆಲ್ಲ ಕೂಡ ಕಾನೂನು, ಕಾನೂನು ಪ್ರಕಾರ ಕಾನೂನಿಗೆ ಮನೆ. ಇದು ನಮ್ಮ ಹಕ್ಕೋತ್ತಯ ಇದೆ. 19th ನೀವು ಇಲ್ಲಿ ಒಂದು 50-50 ರೂಪಾಯಿ ದುಡ್ಡು ಹಾಕಿ ವಸೂಲಿ ಮಾಡಿಕೊಂಡು ಒಂದು ಟೆಂಪೋ ಗಿಂಪೋ ಮಾಡ್ಕೊಂಡಿ. ನೀವು ಆವತ್ತು ನಿಮ್ಮ ಜನ ತೋರಿಸ್ಬೇಕು, ನಾವು 1,000 ಜನ ಬರ್ತೀವಿ ನೀವು ಅಂತ ನಾವು ಎಕ್ಸ್ಪೀಟ್ ಮಾಡ್ತಾ ಇದ್ದೀವಿ. 1,000 ಜನ ಬರೋದು ನಮಗೆ ಓಟ್ ಹಾಕತ್ತ? ನಾನೇನು ಎಲೆಕ್ಷನಲ್ಲೆಲ್ಲ ಈ ಕಾರ್ಮಿಕರಿಗೋಸ್ಕರ ಅದು ಅವನ ಕೆಲಸ ಬರುತ್ತೆ ನಿಮ್ಮ ಮುಂದೆ. ಹೌದಪ್ಪ, ಇರಪ್ಪ, ಕೆಲಸ ಬರಲ್ಲ. ಇದು ಕಾರ್ಮಿಕರಿಗೋಸ್ಕರ ಅಂದರೆ ನಿಮಗೋಸ್ಕರ, ನಿಮ್ಮ ಮನೆ ಮದುವೆ ನೀವೇ ಮಾಡಬೇಕು, ಬೇರೆಯವ್ರು ಬಂದು ಮಾಡೋದಿಲ್ಲ. ಆದ್ದರಿಂದ ಫುಡ್ಡು ಬೇಕು, ಅಲ್ಲಿ ಮಧ್ಯಾಹ್ನ ಬಂದರೆ ಊಟ ಇಲ್ಲ, ಅದಕ್ಕೆ ನಾವು ವ್ಯವಸ್ಥೆ ಮಾಡಿದ್ವಿ. ನೋಡಿ, ಅವನು ಮೋಹನು ಸತ್ತೋದ್ರು ಗೊತ್ತಿತ್ತಲ್ಲ, ಒಂದು 10 ಲಕ್ಷ ಒಂದು ಅರ್ಧ ಮುಖ ಗಂಟೆಯಲ್ಲಿ 10 ಲಕ್ಷ ಬಂತು. ಮತ್ತೆ ಆಫೀಸಲ್ಲಿ ಕರೆದು ಅವ್ರ ಕೈಗೆ ಇನ್ನೊಂದು 12 ಲಕ್ಷ ರೂಪಾಯಿ ಅವ್ರ ಕೈಗೆ ಹೋಯ್ತು ಗೊತ್ತ? ಇದು ಸಂಘಟನೆಯಿಂದ ಸಿಕ್ಕು. ಸಂಘಟನೆ ಇಲ್ಲ ಅಂದರೆ ಒಂದೂವರೆ ಕೊಟ್ಟು ಓಟ್ ಬಿಟ್ಟಿದ್ರು. ಇಷ್ಟು ಮಾತ್ರ ಅಲ್ಲ, ಅವ್ರ ತಾಯಿಗೆ ಒಂದು ಕೆಲಸ ಕೊಡಬೇಕಂದು ಅದನ್ನೂ ಆಗಿದೆ. ಆಯಿತಾ? ಸೊ ಇಷ್ಟು ಆಗಿದೆ, ಬೇರೆ ಏನು ಬೆನಿಫಿಟ್ ಬರುತ್ತೆ ನೋಡೋಣ.
ಇದೆಲ್ಲ ಕೂಡ ಸಂಘಟನೆ ಮಾಡಿರೋದಪ್ಪ. ಸಂಘಟನೆ ಇದ್ರೆ ಅದು ತಾಯಿ ತರ, ತಾಯಿನ ನಾವು ಹೆಂಗ್ ಕಾಪಾಡ್ಕೊಳ್ತೀವ ಆ ರೀತಿನ ಸಂಘಟನೆ ಕೂಡ ಕಾಪಾಡ್ಕೋಬೇಕು. ತಾಯಿನ ಬೀದಿನಲ್ಲಿ ಬಿಸಾಕಾಗುತ್ತ. ಆದ್ರೆ ತಾಯಿ ಇದ್ರೆ ನಾವು ಚೆನ್ನಾಗಿರ್ತೀವಿ, ಸಂಘಟನೆ ಇದ್ರೆ ನಾವು ಚೆನ್ನಾಗಿರ್ತೀವಿ. ಆದ್ರಿಂದ ಈ ಕಾರ್ಮಿಕ ಭವನದಲ್ಲಿ ನಿಮ್ಮ ಕೇಸ್ ಏನಿದೆ ಅದನ್ನ ಮತ್ತೆ ಶುರು ಮಾಡಿಸೋಣ. ನಾವು ಲೇಬರ್ ಕಮಿಷನರ್ ಹತ್ರ ಎಲ್ಲ ಮಾತಾಡ್ತೀವಿ, ಅದನ್ನ ಶುರು ಮಾಡಿಸೋಣ. ನೆಕ್ಸ್ಟ್ ಒಂದ್ ದಿವಸ ಹೋಗಿ ಅಲ್ಲೇ ಗಂತಿ ಹಾಕೋಣ. 3 ತಿಂಗಳಲ್ಲಿ ನಾವು ಫೈಲ್ ಮಾಡಿ ಕೇಸ್ 3 ವರ್ಷ ಆಯ್ತು. ಸ್ವಲ್ಪ ಮಟ್ಟಿಗೆ ಎನ್ಕ್ವೈರಿ ಇನ್ಸ್ಪೆಕ್ಷನ್ ಎಲ್ಲ ಆಯ್ತು, ಮತ್ತೆ ಅದು ನಿಂತಿದೆ. ಮತ್ತೆ ಅದನ್ನ ಶುರು ಮಾಡಬೇಕು. ಕೆಲಸದಿಂದ ಯಾರನ್ನು ತೆಗೆಯೋದಿಲ್ಲ. ಇಲ್ಲಿ ಏನು ಆಗ್ತಾ ಇದೆ ಅಂದ್ರೆ, ಒಂದ್ ಕಡೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ, ಇನ್ನೊಂದ್ ಕಡೆ ಕಾಂಟ್ರಾಕ್ಟ್. ಕೆಲಸ ಮಾಡಿಸ್ಕೊಳ್ಳೋದು ಬಿ ಡಬ್ಲ್ಯೂ ಎಸ್ ಎಸ್ ಸಂಬಳ ಕೊಡಿ ಅಂದ್ರೆ ನಾವೆಲ್ಲ ಜವಾಬ್ದಾರಿ ಕಾಂಟ್ರಾಕ್ಟ್. ಹಕ್ಕು ಅಂದ್ರೆ ಕಾಂಟ್ರಾಕ್ಟ್, ಡ್ಯೂಟಿ ಅಂದ್ರೆ ಬಿ ಡಬ್ಲ್ಯೂ ಎಸ್ ಹಕ್ಕು ಮತ್ತು ಡ್ಯೂಟಿ ಎರಡು ಕೂಡ ಬಿ ಡಬ್ಲ್ಯೂ ಎಸ್ ಎಸ್ ಬಿ ತಗೋಬೇಕು, ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತೀವಿ. ಇಷ್ಟು ವಿಷಯ ಹೇಳಿದ್ದೀನಿ, ಬೇರೆಯವರು ಕೂಡ ಹೇಳ್ತಾರೆ. ನೀವು ನೆಕ್ಸ್ಟ್ ಸಂಡೇ, ಇವತ್ತು ಸಂಡೇ ಅಲ್ಲ, ನೆಕ್ಸ್ಟ್ ಸಂಡೇ 10 ಗಂಟೆಗೆ ಇಲ್ಲೆಲ್ಲ ಗಾಡಿ ತಯಾರು ಮಾಡಿಕೊಂಡು 10 ಗಂಟೆಗೆಲ್ಲ ನೀವು ರೈಲ್ವೆ ಸ್ಟೇಷನ್ ಹತ್ರ ಬರಬೇಕು. ಬರ್ತೀರಾ? ಯಾರು ಬರೋದಿಲ್ಲ ಕೈ ಎತ್ತಿ? ಸರ್ ಬರೋದಿಲ್ಲ ಕೈ ಎತ್ತಿ. ರಾತ್ರಿ ಎಲ್ಲರೂ ಬರ್ಬೇಕು, ಬೇರೆ ಎಲ್ಲ ಡಿವಿಷನ್ ಇಂದ ಬನ್ನಿ. ಇದು ನೀವು ಸ್ಟ್ರೆಂತ್ ತೋರಿಸ್ಬೇಕು. ನಮ್ಮ ಹಕ್ಕು, ನಮ್ಮ ನಾವು ಗಟ್ಟಿಯಾಗಿದ್ದೀವಿ. ಇದು ನಿಮ್ಮ ಚೇರ್ಮನ್ ಹೋಗುತ್ತೆ, ಈಗ ಹೋಗುತ್ತೆ, ವಿಷಯ ಗೌರ್ಮೆಂಟ್ಗೆ ಹೋಗುತ್ತೆ, ಲೇಬರ್ ಕಮಿಷನರ್ಗೆ ಹೋಗುತ್ತೆ, ಪ್ರತಿಯೊಬ್ಬರಿಗೂ ಹೋಗುತ್ತೆ. ನಿಮ್ಮ ಹಕ್ಕು ಒತ್ತಾಯ, ನಿಮ್ಮ ಡಿಮಾಂಡು ಈಡೇರುತ್ತೆ. ಇದಕ್ಕೆ ನಾವು ಫೈಟ್ ಮಾಡ್ತೀವಿ ಅಂದ್ರೆ ಹೇಳ್ತೀನಿ. ಬೇರೆಯವರೆಲ್ಲ ಕೂಡ ಮಾತಾಡ್ತಾರೆ ರೈತರ ಬಗ್ಗೆ. ಇದ್ರ ಮೇಲೆ ನಿಮ್ಗೆ ಡೌಟ್ ಇದ್ರೆ ನೀವು ಕೂಡ ಮಾತಾಡಿ. ಈಗ ನೆಕ್ಸ್ಟ್ ಯಾರು ಮಾತಾಡ್ತೀರಾ?